नमस्ते गेळरे, नानु निम्म स्वरूप। मत्तोम्मे नन्न यूट्यूब चानल गे निम्गेल्ल स्वागत। नन्न ई वीडियोदल्ली नानु होळे नरसीपुरद श्री धर्मशास्त्र अय्यप्प स्वामी देवालयद बग्गे स्वल्प परिचयिसुत्तीनि। ई देवालयद शंकुस्थापनेयन्नु 1981 रल्लि ख्यात हिन्नेले गायकरद श्री वीरमणियवरु नेरवेरिसिदरु। ತದನಂತರದಲ್ಲಿ ಹಲವಾರು ಕಾರಣಾಂತರಗಳಿಂದಾಗಿ ದೇವಾಲಯದ ನಿರ್ಮಾಣ ಕಾರ್ಯವು ಸ್ಥಗಿತಗೊಂಡಿತು। ಮತ್ತೆ 2000 ಇಸವಿಯಲ್ಲಿ ಅಯ್ಯಪ್ಪ ಭಕ್ತಾದಿಗಳೆಲ್ಲ ಒಗ್ಗೂಡಿ ದೇವಾಲಯದ ನಿರ್ಮಾಣದ ಕಾರ್ಯವನ್ನು ಪುನರಾರಂಭಿಸಬೇಕೆಂದು ತೀರ್ಮಾನಿಸಿ ಪಂದಳದಿಂದ ತಂತ್ರಿಗಳನ್ನು ಕರೆಸಿ ಅಷ್ಟಮಂಗಳ ಮಾಡಿಸಿದಾಗ ಅದರಲ್ಲಿ ಈ ಸ್ಥಳವು ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ತುಂಬಾ ಪ್ರಶಸ್ತವಾಗಿದ್ದು ಹಲವಾರು ವಿಶೇಷತೆಗಳಿಂದ ಕೂಡಿರುವುದು ಎಂದು ತಿಳಿಸಿದ್ದರು। ಈ ವಿಷಯ ತಿಳಿದ ಪಂದಳದ ಅಯ್ಯಪ್ಪ ಸ್ವಾಮಿ ವಂಶಸ್ಥ ರಾಜ ರಾಜ ಹರಿವರ್ಮರು ಇಲ್ಲಿಗೆ ಖುದ್ದಾಗಿ ಆಗಮಿಸಿ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಭೂಮಿ ಪೂಜೆ ನೆರವೇರಿಸಿದ್ದರು। ಈ ನಿರ್ಮಾಣ ಹಂತದಲ್ಲಿರುವ ದೇವಾಲಯದ ಹಲವಾರು ವೈಶಿಷ್ಟ್ಯಗಳಲ್ಲಿ ಕೆಲ ಅಂಶಗಳು ಈ ರೀತಿ ಇವೆ। ದೇವಾಲಯದ ಎದುರಿನಲ್ಲೇ ಹೇಮಾವತಿ ನದಿ ಉತ್ತರಾಭಿಮುಖವಾಗಿ ಹರಿಯುತ್ತಿದೆ। ಹಾಗೆಯೇ ಗರ್ಭಗುಡಿಯ ಎದುರಿನಲ್ಲಿ ಗಣೇಶ ಸುಬ್ರಹ್ಮಣ್ಯ ಹಾಗೂ ಹಿಂಭಾಗ ದುರ್ಗಾದೇವಿಯ ದೇವಾಲಯಗಳು ಸಹ ನಿರ್ಮಾಣವಾಗುತ್ತಿದೆ। ಸಾಮಾನ್ಯವಾಗಿ ಎಲ್ಲಾ ದೇಗುಲಗಳು ಪೂರ್ವಾಭಿಮುಖವಾಗಿ ನಿರ್ಮಿಸಲ್ಪಟ್ಟರೆ ಈ ದೇವಾಲಯವು ಪಶ್ಚಿಮಾಭಿಮುಖವಾಗಿ ನಿರ್ಮಿಸಲ್ಪಡುತ್ತಿದೆ। ಅಯ್ಯಪ್ಪ ದೇವಾಲಯದ ಹಿಂಭಾಗವೇ ಲಕ್ಷ್ಮಣೇಶ್ವರ ದೇವಾಲಯವೂ ಸಹ ಇದ್ದು ಅಯ್ಯಪ್ಪನ ಪರಿವಾರದವರೆಲ್ಲ ಒಂದೆಡೆ ಇರುವುದು ಬಹಳ ಅಂದ್ರೆ ಬಹಳ ವಿಶೇಷವಾಗಿದೆ। ದೇವಾಲಯದ ಆವರಣದಲ್ಲಿ ಮೂಲ ದೇವಾಲಯದಂತೆ ಅರಳಿ ಮರವಿರುವುದು ಇಲ್ಲಿನ ಮತ್ತೊಂದು ವಿಶೇಷ। ಇದು ಅಯ್ಯಪ್ಪ ಸ್ವಾಮಿಯವರ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಗರ್ಭಗುಡಿ। ಇಲ್ಲಿನ ಎಲ್ಲಾ ದೇವಾಲಯದ ದ್ವಾರಗಳಿಗೂ ಮತ್ತು ಛಾವಣಿಗಳಿಗೂ ಶಬರಿಮಲೆ ರೀತಿಯಲ್ಲಿಯೇ ಪಂಚಲೋಹ ಮಿಶ್ರಣದಿಂದ ಕವಚ ನಿರ್ಮಿಸಲ್ಪಟ್ಟಿರುತ್ತದೆ। ದೇವಾಲಯ ನಿರ್ಮಾಣಕ್ಕೆ ಇನ್ನು ಹೆಚ್ಚಿನ ಹಣದ ಅವಶ್ಯಕತೆ ಇರುವುದರಿಂದ ಈ ವಿಡಿಯೋ ಕೊನೆಯಲ್ಲಿ ಸೂಚಿಸಲಾಗಿರುವ ಖಾತಾ ಸಂಖ್ಯೆಗೆ ಭಕ್ತಾದಿಗಳು ಹೆಚ್ಚಿನ ಧನ ಸಹಾಯ ಮಾಡಲು ಈ ಮೂಲಕ ಟ್ರಸ್ಟಿಗಳು ಕೋರಿದ್ದಾರೆ। ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನ ಸಹಾಯ ಮಾಡಿದಲ್ಲಿ ಈ ವರ್ಷಾಂತ್ಯದೊಳಗೆ ದೇವಾಲಯವನ್ನು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಬಹುದಾಗಿರುತ್ತದೆ ಎಂದು ಸಹ ತಿಳಿಸಿರುತ್ತಾರೆ। ಈಗ ನೀವು ವೀಕ್ಷಿಸುತ್ತಿರುವುದು ಭರದಿಂದ ಸಾಗಿರುವ ಅಯ್ಯಪ್ಪ ದೇವಾಲಯದ ನಿರ್ಮಾಣ ಕಾರ್ಯದ ದೃಶ್ಯಗಳು। ದೇವಾಲಯದ ಕೆಳಭಾಗದಲ್ಲಿ ವಿಶಾಲವಾದ ಜಾಗವಿದ್ದು ಇದನ್ನು ಅಯ್ಯಪ್ಪ ಸ್ವಾಮಿ ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳ ವಿಶ್ರಾಂತಿಗಾಗಿಯೂ ಹಾಗೂ ಪ್ರತಿವರ್ಷ ಇಲ್ಲಿ ಡಿಸೆಂಬರ್ ತಿಂಗಳ ಕೊನೆಯಲ್ಲಿ ನಡೆಯುವ ಅನ್ನಸಂತರ್ಪಣೆಗಾಗಿ ಉಪಯೋಗಿಸುತ್ತಾರೆ। ಇದು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೆಲ್ಲ ಸೇರಿ 2009 ರಲ್ಲಿ ನಿರ್ಮಿಸಿದ ಭಜನಾ ಮಂದಿರ। ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಈ ಸ್ಥಳವನ್ನು ಮಾಲಾಧಾರಣೆ ಇರುಮಡಿ ಮತ್ತು ಭಜನೆಗಾಗಿ ಉಪಯೋಗಿಸುತ್ತಿರುತ್ತಾರೆ। ದೇವಾಲಯದ ಹೊರಭಾಗದಲ್ಲಿ ಶ್ರೀ ನಾಗರದೇವರ ಸನ್ನಿಧಿ ಮತ್ತು ಅಶ್ವತ್ಥ ವೃಕ್ಷವನ್ನು ಇತ್ತೀಚೆಗೆ ಪುನರ್ ಪ್ರತಿಷ್ಠಾಪಿಸಲಾಗಿದೆ। ಇದು ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಅಯ್ಯಪ್ಪ ಸ್ವಾಮಿಯವರ ಪಂಚಲೋಹದ ಮೂಲ ವಿಗ್ರಹ। ಶಬರಿಮಲೆ ದೇವಾಲಯದ ಮೂಲ ವಿಗ್ರಹವನ್ನು ಮಾಡಿರುವ ವಂಶಸ್ಥರೇ ಈ ವಿಗ್ರಹವನ್ನು ಮಾಡಿರುವುದು ಇಲ್ಲಿನ ಮತ್ತೊಂದು ವಿಶೇಷ। ಸರಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ। ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸ್ಥಳ ಹೊಸ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ। ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ। ಓಂ ಶ್ರೀ ಸ್ವಾಮಿಯೇ ಶರಣಮ್ಮಯ್ಯಪ್ಪ।